ಗ್ರಾಮೀಣ ಭಾಗದ ಹಳ್ಳಿ ಊರಿನ ಮಹಿಳೆಯರಿಗೆ ಯುವತಿಯರಿಗೆ ಬಾಲಕಿಯರಿಗೆ ಈ ಇಬ್ಬರು ಮುದ್ದಾದ ಬಾಲಕಿಯರು ಮಾದರಿ ಅಂತ ಹೇಳ್ಬೋದು ಹುಟ್ಟಿದ್ದು ಅವಳಿ ಜವಳಿ ಆದರೆ ಇಬ್ಬರು ಶಿಕ್ಷಣದಲ್ಲಿ ಹಂತ ಹಂತವಾಗಿ ನೆಕ್ಟು ನೆಕ್ ಏನಾದರೆ ಇಬ್ಬರು ಸಾಧನೆ ಮಾಡಿದ್ದಾರೆ ಇದು ಅಂಕ ಅಂದರೆ ಸೇಮ್ ಅಂಕನ್ನು ಈ ಪ್ರಕೃತಿ ಮತ್ತು ವಿನೀತ ಇಬ್ಬರು ಅವಳಿ ಜವಳಿ ಸಹೋದರಿಯರನ್ನ ಈಗಾಗಲೇ ಅಂಕ ಪಡೆದಿದ್ದಾರೆ ಅದೇ ರೀತಿ ಪಿ ಯು ಸಿಯಲ್ಲಿ ಕೂಡ ಸೇಮ್ ಟೋಟಲಿ ಒಬ್ಬರು ನೈಂಟಿ ಒನ್ ಒಬ್ಬರು ನೈಂಟಿ ಫೋರ್ ಪರ್ಸೆಂಟೇಜನ್ನು ತೊಗೊಂಡಿದ್ದಾರೆ ಇವಾಗ ಈಗಾಗಲೇ ನೀಟಲ್ಲಿ ಇವರಿಬ್ಬರು ಸಾಧನೆ ಮಾಡಿದ್ದಾರೆ ಒಬ್ಬರು ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದರು ಒಬ್ಬರು ಆರುನೂರ ಐವತ್ತೇಳು ಅಂಕ ಪಡೆಯುವ ಮೂಲಕ ಇವತ್ತು ಎಮ್ ಬಿ ಬಿ ಎಸ್ ಏನದಂದ್ರೆ ಎಮ್ ಬಿ ಬಿ ಎಸ್ ಏನಾದರೆ ಸರ್ಕಾರಿ ಸ್ಥಾನ ಸೀಟನ್ನು ಪಡೆದಾರ ಅಂತ ಹೇಳ್ಬೋದು ಇಬ್ಬರು ಅವಳಿ ಜವಳಿ ಸಹೋದರಿಯರು ಸೇಮ್ ಏನಾದ್ರೆ ಕಾಂಪಿಟೇಷನ್ದಲ್ಲಿ ಓದ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಭಾಗದ ಹಳ್ಳಿ ಹೋದ ಎಷ್ಟೋ ಮಕ್ಕಳು ಮಹಿಳೆಯರನ್ನು ಶಿಕ್ಷಣ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಸಾಕಷ್ಟು ಹಿಂದೆ ಮುಂದೆ ಹಾಕ್ತಾರೆ ಬಾಲ್ಕಿಯ ಚನ್ನಬಸ್ವರು ಗುರುಕುಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿನೀತಾ ಮತ್ತು

ನೀಟ್ ಎಕ್ಸಾಮ್ನಲ್ಲಿ ಸಿಕ್ಸ್ ಫಿಫ್ಟಿ ಸೆವೆನ್ ಇವಳ್ದು ಸಿಕ್ಸ್ ಟ್ವೆಂಟಿ ಫೋರ್ ಖುಷಿ ಆಗ್ತದೆ ಕಾನ್ಫಿಡೆನ್ಸ್ ಇತ್ತು ಈ ರೀತಿ ನಾವು ಸಾಧನೆ ಮಾಡ್ತೀವಿ ಈ ರೀತಿ ನೀಟಲ್ಲಿ ಈ ಎಷ್ಟು ರ್ಯಾಂಕ್ ಅಂತ ಕಾನ್ಫಿಡೆನ್ಸ್ ಇತ್ತ ಹಾಂ ಕ್ವಶನ್ ಪೇಪರ್ ಈಸಿನೇ ಇತ್ತು ಬಿಡಿಸೋರು ಹ್ಞೂ ಹ್ಞೂ ಬಿಡ್ಸೋರು ಅನಿಸ್ಲತ್ತಿತ್ತು ಚಲೋ ಬರ್ತಾವ ಗಂಟೆ ಸ್ಟಡಿ ಮಾಡ್ತೀರಿ ಓ ಆರು ಏಳು ಗಂಟೆ ಹ್ಞೂ ಏನು ಹೇಳ್ಬೇಕಂತ ರೀ ಬೇರೆ ಹುಡುಗಿಯರಿಗೆ ಹಳ್ಳಿ ಹುಡುಗ ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಓದಲ್ಲ ಏನಿಲ್ಲ ಅವ್ರಿಗೆ ಶಿಕ್ಷಣ ಅಂದ್ರೆ ಭಾಳ ಇದು ಅದ ಓದ್ರ ಅಂತ ಹೇಳಬೇಕಂತ ಹೇಳಿ ಏನು ಬಿಟ್ಟ ಏನು ಯಾವ ರೀತಿ ಒಂದು ಇಬ್ಬರು ಕಮಾಂಡ್ ಆಗಿ ಸ್ಟಡಿ ಮಾಡ್ತೀರಿ ಯಾವ ರೀತಿ ದಿನ ಆರರಿಂದ ಏಳು ಗಂಟೆ ಓದ್ತಿದ್ದೆವು ಗ್ರಾಮೀಣ ಭಾಗದವ್ರಿಗೆ ಹೇಳಬೇಕಂದ್ರೆ ಇಲ್ಲಿ ಬುಕ್ಕೋಳ ಒಳ್ಳೆಯ ವ್ಯವಸ್ಥೆ ಕೊಟ್ಟಾರ ಅಪ್ಪೋರು ಉಚಿತ ಶಿಕ್ಷಣ ಒದಗಿಸ್ಕೊಡ್ಲತ್ತಾರ ಸ್ಕಾಲರ್ಶಿಪ್ ಮೇಲೆ ಸೊ ಬಕ್ಕೊಳ್ದು ಇದೇ ಸೇಮ್ ಅದರ ಯಾ ರೀತಿ ಸೇಮ್ परसेंटेज ಸೇಮ್ कंपटीशन ಅಲ್ಲಿ ಇದ್ರಲ್ಲ ಯಾ ರೀತಿ ಇನ್ ಇಬ್ರು ಕಾಮೆಂಟ್ ಆಗಿ ಓತ್ತಿರೇ ಏನು ಬ್ಯಾಂಗ್ ಇಲ್ಲ ಕಾಮೆಂಟ್ ಆಗಿ ನಾವ್ ಓತ್ತಿದ್ದಿಲ್ಲ ಏನು ರ डाउट ಇದ್ದು ಡಿಸ್ಕಸ್ ಮಾಡ್ತಿದಾವೆ ಅಷ್ಟೇ ಖುಷಿ ಆಗ್ತಿದೆ ಗೊತ್ತಾ ಹಾ ಬೇರೆ ಮಕ್ಳಿಗೆ ಬೇರೆರು ಓದೋರು ಏನು ಹೇಳಬೇಕು ಹಾರ್ಡ್ ವರ್ಕ್ ಮಾಡ್ರಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು ಅಪ್ಪ ಅವ್ರ ಒಳ್ಳೆಯ ಶಿಕ್ಷಣವನ್ನು ಸೊ ಇದು ಇಬ್ರು ವನಿತಾ ಮತ್ತು ಪ್ರಕೃತಿ ಹುಟ್ಟಿದ್ದು ಸೇಮ್ ಅಂದ್ರೆ ಸಹೋದರಿಯರು ಅವಳಿ ಜವಳಿ ಶಿಕ್ಷಣದಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಆರುನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕ ಇಬ್ರು ಪಡೆದಾರ ಪಿ ಯು ಸಿಯಲ್ಲಿ ಕೂಡ ಸೇಮು ಇವಾಗ ನೀಟಲ್ಲಿ ಇಬ್ಬರು ಏನಂದ್ರೆ ಸೇಮ್ ಸಾಧನೆ ಮಾಡಿದ್ದಾರೆ ಇದು ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಭಾಳ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಈ ಮಕ್ಕಳು ಮಾದರಿ ಅಂತ ಹೇಳ್ಬೋದು ಏನೀಗ ಚೆನ್ನ ಗುರುಕುಲ್ನ ಗುರುಕುಲನ ಏನು ಈ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಗುರುಗಳು ಇದ್ದಾರೆ ಗುರುಗಳು ಏನು ಹೇಳ್ಬೇಕಂದ್ರೆ ಮಕ್ಕಳು ಗುರು ಮಕ್ಕಳು ವಿನಿತಾ ಪ್ರಕೃತಿ ಎಲ್ ಕೆ ಜಿಯಿಂದ ಗುರುಕುಲದಲ್ಲೇ ಅವರು ಇಲ್ಲೆಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ವಿಶೇಷವಾಗಿ ಅವರು ಒಂದು ಇಡೀ ರಾಜ್ಯದಲ್ಲೋ ದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಎಮ್ ಬಿ ಬಿ ಎಸ್ ಸೀಟ್ ತೊಕೊಬೋದು ಕಷ್ಟ ಅಂತಕ್ಕಂಥದ್ದು ಅದನ್ನು ಅವರು ತೊಗೊಬೋದು ಅಂತಕ್ಕಂಥದ್ದು ಸಾಬೀತು ಮಾಡಿ ತೋರಿಸಿದ್ದು ವಿನೀತ ಮತ್ತು ಪ್ರಕೃತಿ ಅದರಲ್ಲಿ ವಿಶೇಷವಾಗಿ ಅವ್ರ ಅಕ್ಕ ಆಗಿರ್ತಕ್ಕಂಥ ಪ್ರಜ್ಞೆ ಇದಕ್ಕೆಲ್ಲ ಮೂಲ ಕಾರಣ ಇದಕ್ಕೆ ಬೇಸು ಮನೆಗ ವಾತಾವರಣ ಆ ಶಾಲೆದಾಗ ಪರಿಸರ ಆ ವಾತಾವರಣ ಆ ಒಂದು ಕಲ್ಚರ್ ಇದ್ದರು ಏನೆಲ್ಲ ಸಾಧನೆ ಆಗ್ತದಲ್ಲಿಕಿ ಚನ್ನಬಸವೇಶ್ವರ ಗುರುಕುಲನೆ ಒಂದು ಮಾದರಿ ಅದರಲ್ಲಿ ಮಕ್ಕಳೇ ಇಲ್ಲಿ ಮಾಡಲ್ ಇದ್ದಾರೆ ವಿಶೇಷವಾಗಿ ಗಡಿ ಭಾಗ ರೈತರ ಮಕ್ಕಳು ಅಥವಾ ಇಲ್ಲ ತಾಯಿ ಇಲ್ಲ ತಾಯಿ ತಂದೆ ಇದ್ದು ಕೂಡ ಬಡತನ ಇರ್ತಕ್ಕಂಥ ಮಕ್ಕಳಿಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ಇದು ಚನ್ನಬಸವೇಶ್ವರ ಗುರುಕುಲ ಒಂದು ಜ್ಞಾನದ ತಪೋ ಭೂಮಿ ಪರಮ ಪೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದೇವ್ರು ಆ ಪಗೊಳ್ಳದ ಆಸೆ ಏನದ ಅಂದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ನನ್ನ ಮಕ್ಕಳು ನನ್ನ ಭಾಗದ ಮಕ್ಕಳು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ನಮ್ಮ ಮಕ್ಕಳ ಸಾಧನೆ ಆಗಬೇಕಂತ ಹಗಲು ಇರುಳು ಒಂದು ದೂರದೃಷ್ಟಿ ಇಟ್ಕೊಂಡು ಅಪ್ಪೋರು ಇಲ್ಲಿ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿದ್ದಾರೆ ಅಂತ ಒಂದು ಕನ್ನಡ ಮಾಧ್ಯಮದಲ್ಲಿ ಇದ್ದುಕೊಂಡು ಇಷ್ಟು ಅದ್ಭುತ ಸಾಧನೆ ಅಂತಂದರೆ ಇದು ಅಪ್ಪೋರ ದೂರದೃಷ್ಟಿ ಇಲ್ಲೆಲ್ಲ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಚಾರ್ಯರು ಉಪನ್ಯಾಸಕರು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಎಲ್ಲರ ದೇವಿಗೆ ದಾನ ಇದೆ ಇದು ಭಾಳ ನನಗೆ ಅತ್ಯಂತ ಎಲ್ಲಕ್ಕಿಂತ ಹೆಚ್ಚು ಆನಂದ ಖುಷಿ ಆಗ್ತಾ ಇದೆ ಸೊ ಇದು ಮಾತು ಮಾತಂತ ಹೇಳ್ಬೋದು ಏನು ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ ವಿಶೇಷವಾಗಿ ಎಲ್ ಅಂದರೆ ಇಬ್ರು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿ ಗೊತ್ತು ನೀಟಲ್ಲಿಷ್ಟು ಸಾಧನೆ ಮಾಡಬೇಕು ಅವಳಿ ಜೋಳಿ ಸೇಮ್ ಎಸ್ ಎಸ್ ಸಿ ಎಲ್ ಸಿಲ್ ಆರುನೂರ ಆರು ಇಪ್ಪತ್ತೈದು ಸೇಮ್ ಏನು ಅನ್ನಿಸ್ತದೆ ಇದು ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಏನು ಕನ್ನಡ ಮಾಧ್ಯಮದ ಶಾಲೆ ಇದೆ ಈ ಶಾಲೆಯಲ್ಲಿ ಅಭ್ಯಾಸ ಮಾಡಿರುವಂಥ ಮಕ್ಕಳು ಇವತ್ತು ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲೂ ಸಾಧನೆ ಮಾಡಿದ್ದಾರೆ ಅಂದರೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಯಾವ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾರೋ ಅದು ಎಲ್ಲ ಗುಣಮಟ್ಟದ ಶಿಕ್ಷಣ ಇದೆ ಹಾಗಾಗಿಯೇ ಒಂದೇ ಕುಟುಂಬದಿಂದ ಅಕ್ಕ ಒಬ್ಬಳು ಆರುನೂರ ಎಪ್ಪತ್ತೈದು ಅಂಕ ತೆಗೆದುಕೊಂಡು ಇವತ್ತು ಬಿ ಎಮ್ ಸಿಯಲ್ಲಿ ಓದ್ತಾ ಇದ್ದಾಳೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಇವರಿಬ್ಬರು ಅವಳಿ ವನಿ ವಿನೀತಾ ಮತ್ತು ಪ್ರಕೃತಿ ಒಬ್ಬಳು ಆರುನೂರ ಐವತ್ತೇಳು ಇನ್ನೊಬ್ಬರು ಆರುನೂರ ಇಪ್ಪತ್ತ್ನಾಲ್ಕು ಒಂದೇ ಕುಟುಂಬದಿಂದ ಕರ್ನಾಟಕ ರಾಜ್ಯದ ನಂಬರ್ ಒನ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಬೇಕು ಅಂದರೆ ಇಲ್ಲಿ ಪಡೆದಿರುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರವೇ ಮತ್ತು ಪರಮ ಪೂಜ್ಯರ ಆಶೀರ್ವಾದವೇ ಇವತ್ತು ಆ ಸ್ಥಾನಕ್ಕೂ ಕಾರಣೀಭೂತ ಆಗಿದೆ ಅಂತ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಸೊ ಇದು ಹಳ್ಳಿಯಲ್ಲಿ ಓದಿ ವಿಶೇಷ ಕನ್ನಡ ಮಾಧ್ಯಮ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಗೊತ್ತ ನೀಟಲ್ಲಿ ಇಷ್ಟು ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಹಳ್ಳಿ ಗ್ರಾಮೀಣ ಭಾಗದ ಮಕ್ಕಳು ಬಾಲಕಿಯರು ಯುವತಿಯರು ನೋಡಲೇಬೇಕು ಇವ್ರದೇನದಂದ್ರೆ ಇಂಥ ಸಾಧನೆ ನಾವು ಕೂಡ ಹೇಳಿ ಬೇರೆ ಒಂದು ಮಕ್ಕಳಿಗೆ ಈ ಮಕ್ಕಳು ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆ ಗುರುಕುಲ ಮಾದರಿ ಅಂತ ಹೇಳ್ಬೋದು